ಈ ನಡುವೆ ಉದಯನಧಿಧಿ ಸ್ಟಾಲಿನ್ ಮತ್ತು ಪ್ರಿಯಾಂಕ್ ಖರ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕರ್ನಾಟಕದಲ್ಲಿ ಎಫ್ ಐ ಆರ್ ಆಗಿದೆ ಸನಾತನ ಧರ್ಮವನ್ನು ಕಿತ್ತಾಕಬೇಕು ಅಂತ ಕರೆ ನೀಡಿದ್ದ ಡಿ ಎಂ ಕೆ ನಾಯಕ ತಮಿಳುನಾಡು ಯುವಜನ ಕಲ್ಯಾಣ ಇಲಾಖೆ ಸಚಿವ ಉದಯನಿಧಿ ಸ್ಟಾಲಿನ್ ವಿರುದ್ಧ ಈಗಾಗಲೇ ದೇಶಾದ್ಯಂತ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಉದಯನಿಧಿ ಹೇಳಿಕೆಯನ್ನು ಬೆಂಬಲಿಸಿದಂತಹ ಕರ್ನಾಟಕದ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧವೂ ಕೂಡ ಬಿಜೆಪಿ ನಾಯಕರು ಕಿಡಿಯನ್ನು ಕರೆದಿದ್ದಾರೆ ಇದೀಗ ಸ್ಟಾಲಿನ್ ಹಾಗೂ ಪ್ರಿಯಾಂಕ್ ಖರ್ಗೆ ವಿರುದ್ಧ ಉತ್ತರ ಪ್ರದೇಶದಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಇಷ್ಟೆಲ್ಲ ವಿವಾದ ಆಗ್ತಾ ಇದ್ರು ಕೂಡ ಈ ಬಗ್ಗೆ ಮಾತನಾಡಿರ್ತಕ್ಕಂಥ ಉದಯನಿಧಿ ಸ್ಟಾಲಿನ್ ನೂತನ ಸಂಸತ್ ಭವನ ಉದ್ಘಾಟನಾ ಸಮಾರಂಭಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಆಹ್ವಾನಿಸದೇ ಇರೋದೇ ಸನ ಸಂದರ್ಭದ ಜಾತಿ ವ್ಯವಸ್ಥೆಯಲ್ಲಿರ್ತಕ್ಕಂಥ ತಾರತಮ್ಯಕ್ಕೆ ಸ್ಪಷ್ಟ ಉದಾಹರಣೆ ಅಂತ ಉದಯನಿಧಿ ಹೇಳಿದ್ದಾರೆ ಇದರ ಮಧ್ಯೆ ಉದಯನಿಧಿ ಸ್ಟಾಲಿನ್ ಹೇಳಿಕೆಗೆ ಎನ್ ಡಿ ಎ ಕೂಟದಲ್ಲಿ ಒಡಕು ಮೂಡಿಸ್ತಾ ಇದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಯಾಕೆಂದರೆ ಈಗಾಗಲೇ ಮಮತಾ ಬ್ಯಾನರ್ಜಿ ಇಂತಹ ಹೇಳಿಕೆಗೆ ಬಗ್ಗೆ ಮಾತನಾಡಿದ್ದಾರೆ ಇಂತಹ ಹೇಳಿಕೆಗಳನ್ನು ನಾವು ಖಂಡಿಸ್ತಾ ಇದ್ದೇವೆ ಸೌಹಾರ್ದತೆ ಮತ್ತು ನಮ್ಮ ಸಂಸ್ಕೃತಿ ನಾವು ಇತರ ಧರ್ಮವನ್ನು ಗೌರವಿಸಬೇಕು ಅಂತಹ ಹೇಳಿಕೆಗಳೊಂದಿಗೆ ನಮ್ಮ ಪಕ್ಷಕ್ಕೂ ಯಾವುದೇ ಸಂಬಂಧ ಇರೋದಿಲ್ಲ ಯಾರಾದರೂ ಈ ರೀತಿ ಹೇಳಿಕಿದ್ರೆ ಹೇಳಿಕೆ ಕೊಟ್ಟರೆ ಅದನ್ನು ನಾವು ಖಂಡಿಸ್ತೀವಿ ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ ಜೊತೆಗೆ ವೇಣುಗೋಪಾಲ್ ಕೂಡ ಕಾಂಗ್ರೆಸ್ನ ಪ್ರಮುಖರು ಮುಖಂಡರು ವೇಣುಗೋಪಾಲ್ ಸರ್ವ ಸರ್ವಧರ್ಮ ಸಮಭಾವದಲ್ಲಿ ನಮಗೆ ನಂಬಿಕೆ ಇದೆ ಪ್ರತಿಯೊಬ್ಬರ ನಂಬಿಕೆಯನ್ನು ನಾವು ಗೌರವಿಸ್ತೇವೆ ಅಂತ ಹೇಳಿದ್ದಾರೆ ವೇಣುಗೋಪಾಲ್ ಈ ಮುಖಾಂತರ ಉದಯನಿಧಿ ಸ್ಟಾಲಿನ್ ಹೇಳಿಕೆಯನ್ನು ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಇಂಡಿಯಾ ಮೈತ್ರಿಕೂಟದಲ್ಲಿ ಡಿ ಎಮ್ ಕೆ ಕೂಡ ದೊಡ್ಡ ಪಕ್ಷ ಆಗಿದೆ ಈಗಾಗಲೇ ತಮಿಳುನಾಡಲ್ಲಿ ಡಿ ಎಮ್ ಕೆ ಮತ್ತು ಕಾಂಗ್ರೆಸ್ ಮೈತ್ರಿಯಾಗಿ ಚುನಾವಣೆಯನ್ನು ಎದುರಿಸಿದಾವೆ ಅಧಿಕಾರದಲ್ಲಿ ಇದ್ದಾವೆ ಸೊ ಈಗ ನೋಡಿದ್ರೆ ಇಂಡಿಯಾ ಮೈತ್ರಿಕೂಟದ ಪ್ರಮುಖ ಪಕ್ಷ ತಮಿಳುನಾಡಲ್ಲಿ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರ ಇದೆ ಸದ್ಯ ಬರ್ತಿರ್ತಕ್ಕಂಥ ಎಲ್ಲ ಸಮೀಕ್ಷೆಗಳು ಸುಮಾರು ಇಪ್ಪತ್ತೈದಕ್ಕೆ ಹೆಚ್ಚು ಸ್ಥಾನವನ್ನು ಗೆಲ್ಲಬಹುದು ಡಿ ಎಮ್ ಕೆ ಪಕ್ಷ ಅಂತಿದೆ ಈಗ ನೋಡಿದ್ರೆ ಡಿ ಎಮ್ ಕೆ ಯ ವಿವಾದ ಮುಂದಿನ ದಿನಗಳಲ್ಲಿ ಈ ಒಂದು ಇಂಡಿಯಾ ಮೈತ್ರಿಕೂಟದ ಒಡಕಿ ಕಾರಣ ಆಗುತ್ತಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ಎಸ್ ಇನ್ನು ಮುಂದಿನ ಸುದ್ದಿ